ಮಾಡ್ತಾ ಇದ್ದಾರೆ ಅಷ್ಟೇ ಬಿಜೆಪಿ ವೃತ್ತದಲ್ಲಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿಲ್ಲ. ಇವತ್ತು ಇವ್ರು ಹೇಳ್ತಾರಲ್ಲ ಈ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಅಂಡ್ ಪ್ರೊಟೆಕ್ಷನ್ ಆಫ್ ಕ್ಯಾಟ್ಲ್ ಬಿಲ್ ಇದೆಯಲ್ಲ 1964ನೇ ಇಸ್ವಿನಲ್ಲಿ ತಂದಿದ್ರು ಅದನ್ನ. ಏನು ಹೊಸದೇನಲ್ಲ ಇದು. ಇವ್ರು ಈಗ ತಂದಿರ್ತಕ್ಕಂಥ ಬಿಲ್ಲು ರೈತರನ್ನ ಹಾಳು ಮಾಡ್ತಕ್ಕಂಥ ಬಿಲ್ಲು. ಹೇಳ್ಬೇಕಿದನ್ನ ನಮ್ಮವರು ಬಹಳ ದಿನ ಹಿಂಗೆ ಹೇಳೋದು ಹೆಂಗಾಗ್ಬಿಟ್ಟದೋ ಹಂಗೆ ಹೇಳೋದು ಹೆಂಗಾಗ್ಬಿಟ್ಟದೋ ಅಂತ ಭಯ ಪಡ್ಕೋತಾರೆ. ಯು ಶುಡ್ ಹ್ಯಾವ್ ಕ್ಲಾರಿಟಿ ಅಂತ ಹೇಳಿ. ನಾನು ಒಂದ್ಸರಿ ಅಸೆಂಬ್ಲಿನಲ್ಲಿ ಹೇಳಿದೆ, ಆಯ್ತಪ್ಪ ನಾನು ದಡಿನ ಮಾಂಸ ತಿಂತೀನಿ, ನೀನೇವನೇ ಕೇಳೋಕ್ಕೆ. ಇಟ್ ಈಸ್ ಮೈ ರೈಟ್, ಫುಡ್ ಹ್ಯಾಬಿಟ್ ನನ್ನದು, ನಾ ತಿಂತೀನಪ್ಪ. ಹೂ ಆರ್ ಯು ಟು ಕ್ವಶನ್ ಇಟ್? ನೀ ತಿನ್ನೆಲ್ಲ ಬಿಟ್ಬಿಡು, ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಫೋರ್ಸ್ ಯು. ನಾ ತಿಂತೀನಿ, ನನಗಿಷ್ಟ ತಿನ್ನಕ್ಕೆ, ನೀನೇವನ್ ಕೇಳಕ್ಕೆ? ಅದಕ್ಕೆ ಅದು ಹೇಳಕ್ಕೆ ಧೈರ್ಯ ಬೇಕಾ? ಓಹ್, ಅವ್ರು ಹೇಳದೆ ಸರಿಯಾಗಿದೆ ಅಂತ ಸುಮ್ಮನೆ ಇದ್ಬಿಡುದು ನಮ್ಮವರು. ಈ ತರದ ಗೊಂದಲಗಳಿದಾವಲ್ಲ, ಈ ಗೊಂದಲಗಳಿಂದ ನೀವು ಹೊರಗಡೆ ಬರ್ಬೋದು ಪ್ಲೀಸ್. ಈಗ ನೋಡಿ, ರೈತರಿಗೆ ಒಂದು ಮುದಿಯಾದ ಹಸು, ಎತ್ತು, ಎಮ್ಮೆ, ಕೋಣ ಅವೆಲ್ಲಿ ಕಳಿಸೋದು? ಅವನ್ನ ಸಾಕ್ಬೇಕು. ಒಂದು ಹಸು ಎಮ್ಮೆ ಸಾಕ್ಬೇಕಂದ್ರೆ 100 ರೂಪಾಯಿ ಬೇಕು ಒಂದು ದಿನಕ್ಕೆ. ಯಾರು ಕೊಡೋರು ಯಾರು ಅದನ್ನ? ಹಸು ಗೋಮಾತೆ ಅಂತ ನಾವು ಪೂಜಿಸ್ತೀವಿ, ಓಕೆ. ರೈತರು ಪೂಜಿಸ್ತಾರೆ, ರೈತರು ಪೂಜಿಸೋದ್ವಾ? ಅವ್ರು ಬಿಜೆಪಿ ಅವರು ಒಂದು ಹಸು ಹಿಡ್ಕೊ ಬಂದ್ಬಿಟ್ಟು ಪೂಜೆ ಮಾಡಿದ ತಕ್ಷಣ ಅದಕ್ಕೂ ಚಪ್ಪಾಳೆ ತಟ್ಟಿರ್ತಾರೆ. ನಾವು ಕೂತ್ಕೊಂಡು ಈ ಹಸು ಇಲಾಖೆ ಹಸು ಮಿಶ್ರ ತಳಿ ಹಸು ಕರುಗಳಾಕುತ್ತೆ, 50 ಗಂಡು 50 ಹೆಣ್ಣು, ಅಲ್ಲ 50% ಗಂಡು 50% ಹೆಣ್ಣು ಹಾಕುತ್ತೆ. ಗಂಡು ಕರುಗಳನ್ನ ಏನು ಮಾಡೋದು? ಸಾಕೋದು? ಉಳಕ್ಕೂ ಬರಲ್ಲವು. ಹಾಲು ಕರೀದ ಹಸುಗಳು ಏನು ಮಾಡೋದು? ಬರಡ ಹಸುಗಳು ಅಂತ, ಗುಡ್ಡ ಹಸುಗಳು ಅಂತ ಕರಿತೀವಿ ನಾವು, ಅವನ್ನೇನು ಮಾಡೋದು? ಸಿದ್ದರಾಮಯ್ಯ ಅವನು ಇದಕ್ಕೆ ಗೋಮಾತೆಗೆ ವಿರೋಧಿ ಅಂತಂತಂದ್ರೆ ನಮ್ಮವರೆಲ್ಲ ಸುಮ್ಮನೆ ಕೂತಿದ್ದರು. ಯಾರೋ ಒಬ್ರು ಇಬ್ರು ಮಾಡೋದಲ್ಲಯ್ಯ, ಎಲ್ಲರೂ ಹೇಳ್ಬೇಕು ಕಾರ್ಯಕರ್ತರು. ಕೆಲವು ವಿಚಾರಗಳ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು, ಆಗ ಮಾತ್ರ ಬಿಜೆಪಿ ಎದುರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮವರೆಲ್ಲ ಮಾತಾಡೋ ಶುರು ಮಾಡಿ ನೋಡೋಣ ಹೆಂಗೆ ಬಿಜೆಪಿ ಬೆಳೀತದೆ ನೋಡೋಣ. ನಮಗಿರೋ ಕಾರ್ಯಕರ್ತರು ಬಿಜೆಪಿಗಿದೆಯಾ? ಕಾಂಗ್ರೆಸ್ಗಿರೋ ಕಾರ್ಯಕರ್ತರು ಈ ದೇಶದಲ್ಲಿ ಯಾವ ಪಕ್ಷಕ್ಕೂ ಕೂಡ ಇಲ್ಲ, ಕಾಂಗ್ರೆಸ್ ಮಾತ್ರ ಜಾಸ್ತಿ ಇದೆ. ಮಾತಾಡೋ ಶುರು ಮಾಡಿ, ಎಲ್ಲರೂ ಮಾತಾಡೋ ಶುರು ಮಾಡಿ ನೋಡೋಣ ಹೆಂಗೆ ಬಿಜೆಪಿ ಬೆಳೆಯೋಕ್ಕೆ ಸಾಧ್ಯ ಆಗ್ತದೆ. ನಾವು ಮೌನವಾಗಿರ್ತೀವಲ್ಲ, ಹಿಂದೂಗಳೇನು ಅನ್ಕೊಂಡರು, ಇನ್ಯಾರೇನು ಅನ್ಕೊಂಡರು, ಇನ್ಯಾವ ಜಾತಿಯವರು ಏನು ಅನ್ಕೊಂಡರು ಅಂತ ಮೌನವಾಗಿರ್ತೀವಲ್ಲ, ಅದನ್ನು ಬಿಡಬೇಕು. 1964ನಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ರು, ಪ್ರಿವೆನ್ಷನ್ ಆಫ್ ಸ್ಲಾಟರ್ ಅಂಡ್ ಪ್ರೊಟೆಕ್ಷನ್ ಆಫ್ ಕ್ಯಾಟ್ಲ್ ಆಕ್ ತಂದಾಗ ಇದ್ರ ಬಿಜೆಪಿ ಅವರು ಅಧಿಕಾರದಲ್ಲಿ ಇದ್ರು 1964ನಲ್ಲಿ. ಆಗಲೇ ಆವತ್ತೇ 1964ನಲ್ಲಿ ನೆಹರು ಇದ್ರು. ಸೊ ನಾನು ಇಷ್ಟೇ ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡೋದು. ಇವತ್ತು ಸಂಸ್ಥಾಪನಾ ದಿನಾಚರಣೆಯಲ್ಲಿ ನಾವು ಸಿದ್ಧಾಂತಕ್ಕೆ ಭದ್ರಾಗಿ, ನಾವು ಯಾವ ವಿಚಾರಕ್ಕೆ ಭದ್ರಾಗಿದ್ದೀವಿ, ಕಾಂಗ್ರೆಸ್ ಪಕ್ಷ ಯಾವ ವಿಚಾರಕ್ಕೆ ಭದ್ರಾಗಿದ್ದೀವಿ ಅದನ್ನು ಗಟ್ಟಿಯಾಗಿ ಹೇಳ್ತಕ್ಕಂಥ ಕೆಲಸ ಮಾಡಿದ್ರೆ ಸಮಾಜದಲ್ಲಿ ಬಿಜೆಪಿಯನ್ನು ತುಳಿಲಿಕ್ಕೆ ಅಥವಾ ಹಿಮ್ಮೆಟ್ಟಿಸ್ಲಿಕ್ಕೆ ಸಾಧ್ಯ. ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಅಂತಂದರೆ ಈ ದೇಶದ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಹಿನ್ನಡೆಯಾಗಿದೆ ಅಂತ ತಿಳ್ಕೋಬೇಕಾಗ್ತದೆ.
ಕಾಂಗ್ರೆಸ್ ಇನ್ನೇಡೆ ಬಡವರು ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರಲ್ಲ ಆ ಜನರಿಗೆ ಹಿನ್ನಡೆ ಆಗಿದೆ ಅಂತೇಳಿ ಅದರಿಂದ ಕಾಂಗ್ರೆಸ್ ಇರಲೇಬೇಕಾಗ್ತದೆ ಕಾಂಗ್ರೆಸ್ ಬೆಳಿಲೇಬೇಕಾಗ್ತದೆ ಕಾಂಗ್ರೆಸ್ ಈ ದೇಶದಲ್ಲಿ ಅಧಿಕಾರದಲ್ಲಿ ಇರಲೇಬೇಕಾಗ್ತದೆ ಇದು ಸಮಾಜದ ಹಿತ ದೃಷ್ಟಿಯಿಂದ ಅತ್ಯಂತ ಅವಶ್ಯ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇದನ್ನು ನಾವು ನೀವು ಎಲ್ಲ ಮಾಡೋಣ ಅಂತ ಹೇಳಿ ಈ ಸಂಸ್ಥಾಪನಾ ದಿನ ಆಚರಣೆ ಮಾಡಿದಾಗ ಕುಟ್ಸೋಮಿ ನೀವು ಲೇಬರ್ ಫಂಡ್ ಲೇಬರ್ ಯೂನಿಟ್ ನವರು ಎಲ್ಲ ಮಾಡಿದ್ದಾರೆ ಎಲ್ಲ ಸೇರ್ಕೊಂಡು ಮಾಡಿದಿರಿ ಎಲ್ಲ ಎಲ್ಲರೂ ಕೂತಿದ್ದೀರಿ ಬಹಳ ಸಂತೋಷ ಕಾರ್ಯಕರ್ತರು ಎಲ್ಲ ಕೂತಿದ್ದೀರಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಸನ್ಮಾನ್ಯ ಸಿದ್ದರಾಮಯ್ಯರಿಗೆ ಧನ್ಯವಾದಗಳು ಈಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ಘಟಕದ ನೂತನ ಅಧ್ಯಕ್ಷರಾದಂತ ಸ್ವಾಮಿ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಬಾಲ್ಟವನ್ನು ಕೊಡೋದ್ರ ಮುಖಾಂತರವಾಗಿ ಅಧಿಕಾರ ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಅವರು ಸಹ ಎಲ್ಲ ಜೋರ ಚಪ್ಪಾಳೆ ಅಧ್ಯಕ್ಷ ಪ್ರಕಾಶ್ ಈಗ ಪುಟ್ಸ್ವಾಮಿ ಗೌಡರು ಒಂದು ಎರಡು ನಿಮಿಷಗಳ ಕಾಲ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ